ರಿಲೀಸ್ ಆಗ್ತಾರೆ ಅಂತ ಅನ್ಕೋತೀವಿ. ಅವರ ಸಿನಿಮಾನೇ ಮೂರು ದಿವಸದಿಂದ ರಿಲೀಸ್ ಆಗುತ್ತೆ, ಅದು ಮೂರು ದಿವಸದಿಂದ ಹೌಸ್ಫುಲ್ ಆಗುತ್ತೆ, ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ, ಇದಕ್ಕೆ ಏನ್ ಹೇಳೋದು ಸರ್ ಗೊತ್ತಿಲ್ಲ. ಅಂದ್ರೆ ಒಂದೇನಂತ ಹೇಳಿದ್ರೆ, ಒಂದ್ ವಿಷಯ ನಿಜ, ಆ ದರ್ಶನ್ ಸರಿಗೆ ಇರುವಂತ ಫ್ಯಾನ್ಸ್ ಅಂದ್ರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಬರಲ್ಲ. ನೀವು ಎಷ್ಟೇ ದುಡಿದ್ರು, ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟರು, ಏನೇ ಮಾಡಿದ್ರು ಅದನ್ನ ನೀವು ಗಳಿಸೋದಕ್ಕೆ ಸಾಧ್ಯ. ಅದು ಹೇಗೆ ಅಂತ ಅದು ಫಾರ್ಮುಲಾ ಗೊತ್ತಿಲ್ಲ. ಸೊ ಜನರ ಮನಸ್ಸಲ್ಲಿ ಏನಾಗ್ತಿದೆ, ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದಾರೆ, ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ, ಅದು ನಂಗೆ ಅರ್ಥನೇ ಆಗ್ತಿಲ್ಲ. ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ, ಸೊ ದೇವ್ರು ಕೊಟ್ಟಿದ್ದು, ಸೊ ಲೆಟ್ ಹಿಮ್ ಸೆಲೆಬ್ರೇಟ್. ಬಟ್ ಒಂದಂದ್ರೆ ಒಂದ್ ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬಾ ತಿಳ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದು ಕಾಡತ್ತೆ, ಒಂದ್ ಜೀವ ಹೋಗಿದ್ದಲ್ವಾ. ಅಂದ್ರೆ ನನಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್, ಎಷ್ಟೋ ಸಲ ನಾವು ಗಾಡಿಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಅವ್ರು ನಿಂತು ಬಿಡ್ಬೇಕು ಅವನು ಅಂತ ನಮಗೆ ಬರುತ್ತೆ. ಈವನ್ ದಟ್ ಇಸ್ ಕ್ರೈಮ್, ಅಂದ್ರೆ ಈವನ್ ಅದು ಕ್ರೌರ್ಯ. ನಮ್ಮ ಒಳಗೆ ಎಲ್ಲೋ ಒಂದ್ ಕಡೆ ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ. ನಾವು ಅಂದ್ರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ, ಅಂದ್ರೆ ಅವ್ರು ಮಾಡಿದ ತಪ್ಪಲ್ಲ, ನೀನ್ ಅನ್ಕೋತಾ ಇರೋದೇ ಹೊಡಿಬೇಕು, ಮುಗಿಸ್ಬೇಕು, ಅವ್ನ ಕೆರಿಯರ್ ಹಾಳು ಮಾಡಬೇಕು, ಅವ್ನ ಲೈಫ್ ಹಾಳು ಮಾಡಬೇಕು, ನಮ್ಮ ಎಲ್ಲರಲ್ಲಿ ಇರುವಂತ ಒಂದು ಕಾನ್ಸ್ಟೆಂಟ್ ಥಾಟ್ಗಳು, ಈ ಥಾಟ್ಗಳೇ ಆಕ್ಚುಲಿ ಕ್ರೌರ್ಯಕ್ಕೆ ಕಾರಣ ಆಗೋದು. ನಾವು ಒಳ್ಳೆಯವರಾಗೋ ಪ್ರಯತ್ನ ಬಿಟ್ಟು ಪಡಬೇಕು, ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದನನ್ನೋ ಕಾರಣಕ್ಕೋಸ್ಕರ ಅದನ್ನ ತೋರಿಸಿ ನಾನು ಒಳ್ಳೆಯವನು ಅಂತ ಅನ್ಸ್ಕೊಳ್ಳೋದು. ಅಂದ್ರೆ ನನ್ನ ಮೈಯಲ್ಲಿ ಗಲೀಜಿದೆ, ಒಬ್ಬ ಜಾಸ್ತಿ ಗಲೀಜಾಗಿದ್ದಾನೆ, ನಾನು ಕ್ಲೀನ್ ಅಂತ ಅನ್ಕೊಳ್ಳೋದು ಅದು ಕ್ಲೀನ್ ಅಲ್ಲ ಅನ್ಸುತ್ತೆ. ಇದು ಎಲ್ರಿಗೂ ಒಂದು ಪಾಠ, ನನಗೂ ಒಂದು ಪಾಠ. ಅಂದ್ರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ, ಯಾಕೆ ಈ ಕ್ರೌರ್ಯಗಳನ್ನ ಮಾಡ್ತೀವಿ ಅನ್ನೋದು ಒಂದು ಪಾಠ. ಐ ಥಿಂಕ್ ಎಲ್ಲರೂ ಕೂಡ ಇದರಿಂದ ತಿದ್ಕೋತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದರೂ ಇದರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನು ಅದು ಖಂಡಿತ ತಲೆಗೆ ಹೋಗಿ ಹೋಗುತ್ತೆ, ಖಂಡಿತ ನೋವನ್ನು ಅನುಭವಿಸಿ ಅನುಭವಿಸ್ತಾರೆ. ಬಟ್ ಒಂದು ಜೀವ ಹೋಯಿತು, ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯಿತು ಅನ್ನೋದು ತುಂಬ ಖೇದಕರ ಅಷ್ಟೇ. ಸರ್ ಕೊನೆ ಪ್ರಶ್ನೆ, ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಡ್ತೀರಾ? ಮುಂದಿನ ಸಿನಿಮಾಗಳೇ ಕನ್ನಡದಲ್ಲಿ ಎರಡು ಸಿನಿಮಾ ಮಾಡ್ತಾ ಇದ್ದೀನಿ, ಅವ್ರು ಅಪ್ಡೇಟ್ ಕೊಡದೇ ಇದ್ದ ಕಾರಣದಿಂದ ನಾನೇನು ಕೊಡೋಂಗಿಲ್ಲ. ಜೊತೆಗೆ ಇವ್ರು ಜಗಳ ಆಡ್ತಾ ಇದಾರೆ, ಜೊತೆಗೆ 45 ಒಂದು ಸ್ವಲ್ಪ ದಿವಸ ಬಾಕಿ ಇದೆ. ಸದ್ಯಕ್ಕೆ ಕನ್ನಡದಲ್ಲಿ ಅಷ್ಟು ಅಪ್ಡೇಟ್ಸ್, ಬಟ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡುವಂತ ಪ್ರಯತ್ನ. ಇಲ್ಲ, ತಮಿಳಲ್ಲಿ ಮಾಡಕ್ಕೆ ಟೈಮೇ ಸಿಗ್ತಾ ಇಲ್ಲ. ಇಲ್ಲ, ಮಲಯಾಳಮಲ್ಲಿ ಮಾಡಿದ್ದಿದೆ ಕೊಂಡಾಲ.